ಸರ್ಟಿಫಿಕೇಟ್ಗಳನ್ನ, ಈ ದಾಖಲೆಗಳನ್ನ, ಸುಳ್ಳು ಸತ್ಯ ಏನು ಅನ್ನೋದು ನಿಮ್ಮ ಮುಂದೆ ಕಣ್ಣು ಮುಂದೆ ಇಡ್ತೇನೆ. ಆಗ್ರ ಆಫೀಸ್ ನೋಡ್ಕೊಂಬರೋಣ. ರಾಷ್ಟ್ರೀಯ ಸುಳ್ಳು ಸತ್ಯ ಏನನ್ನೋದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಾಗಿದ್ದಾವೆ, ಯಾವ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ. ದೆಹಲಿ 17,104 ಪ್ರಕರಣಗಳು ಮಹಿಳೆ ಮೇಲಾಗಿರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರ, ಈವ್ ಟೀಸಿಂಗು, ಲೈಂಗಿಕ ದೌರ್ಜನ್ಯ ಆಗಿರ್ತದೆ. ಅಂದರೆ ಒಟ್ಟು ಒಂದು ವರ್ಷದಲ್ಲಿ 184% ಹೆಚ್ಚಳಾಗಿದೆ ದೆಹಲಿಯಲ್ಲಿ. ಅಸ್ಸಾಂ 23,258 ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಿದೆ, ಅದರಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ಸೇರಿ 148% ಹೆಚ್ಚಳಾಗಿದೆ. ತೆಲಂಗಾಣ ನಮ್ಮ ಪಕ್ಕದ ರಾಜ್ಯ 15,135 ಪ್ರಕರಣಗಳಾಗಿದ್ದಾವೆ, 83% ಹೆಚ್ಚಳಾಗಿದೆ. ಇನ್ನು ಒಡಿಶಾ 17,144 ಪ್ರಕರಣಗಳಾಗಿದ್ದಾವೆ, 82% ಹೆಚ್ಚಳಾಗಿದೆ. ಇನ್ನು ರಾಜಸ್ಥಾನ 28,165 ಮಹಿಳೆಯರ ಮೇಲಿನ ಮಾರಂಭಂಗ ಇರ್ಬೋದು, ದೌರ್ಜನ್ಯ ಇರ್ಬೋದು, ಬೇರೆ ಬೇರೆ ಏನು ಟ್ರಾಫಿಕಿಂಗ್, ವುಮನ್ ಟ್ರಾಫಿಕಿಂಗ್ ಪ್ರಕರಣಗಳು ಸೇರಿ 28,000, ಅಲ್ಲಿ 81% ಆಗಿದೆ. ನೆಕ್ಸ್ಟ್ ಇನ್ನು ಮುಂದೆ ಹೋದ್ರೆ ಇನ್ನೂ 5 ರಾಜ್ಯಗಳಿದ್ದಾವೆ. ಹರಿಯಾಣ 9,446 ಪ್ರಕರಣಗಳಾಗಿದೆ ಮಹಿಳೆ ಮೇಲೆ ದೌರ್ಜನ್ಯ ಅತ್ಯಾಚಾರ, 75.7%. ಪಶ್ಚಿಮ ಬಂಗಾಳ 33,218 ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಎತ್ತದಂತ ಪ್ರಕರಣಗಳು 73.4% ಆಗಿದೆ. ತ್ರಿಪುರ, ಇದು ಗುಡ್ಡಗಾಡು ಪ್ರದೇಶ, ಕಮ್ಯುನಿಸ್ಟ್ ಆಳುವಂತ ಸರ್ಕಾರ, ಅಲ್ಲೂ ಕೂಡ ಏನು ಸುಮ್ಮನೆಲ್ಲ ಜನ, ಅಲ್ಲಿ 1,267 ಪ್ರಕರಣಗಳಾಗಿದ್ದಾವೆ, 68% ಇದೆ. ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಇದೆ, 24,135 ಪ್ರಕರಣಗಳಾಗಿದ್ದಾವೆ 2015, 65.5%. ಇನ್ನು ಚಂಡೀಗಢ, ಅಲ್ಲಿ ಬಿಜೆಪಿ ಅಕಾಲಿ ದಳ ಸರ್ಕಾರ ಇದೆ, 463 ಪುಣ್ಯ, ಅಲ್ಲಿ ಬಹಳ ಕಮ್ಮಿ ಪ್ರಕರಣ ಆಗಿದೆ, ಅವರಿಗೆ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು. ಸೊ ನೆಕ್ಸ್ಟ್ ಇದು ಅತ್ಯಂತ ಕೆಟ್ಟ ರಾಜ್ಯಗಳು ನಿಮ್ಗೆಲ್ಲಾದ್ರೂ ಕರ್ನಾಟಕ ಕಾಣುತ್ತಾ, ನೀವು ಕನ್ನಡ ಇರೋ ಒಂದ್ಸಲ ನೋಡ್ಕೊಳ್ಳಿ, ಕರ್ನಾಟಕ ಬೆಂಗಳೂರು ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದಾರಲ್ಲ, ಬಾಬರ ಹೊಡಿತಾ ಇದಾರಲ್ಲ. ದೆಹಲಿ 2,199 ಪ್ರಕರಣಗಳು ಮಹಿಳೆಯರ ಮೇಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ಎತ್ತದಂಥ ಪ್ರಕರಣಗಳು 23.7%. ಛತ್ತೀಸ್ಗಢ ಬಿಜೆಪಿ ಸರ್ಕಾರ ಇದೆ, 1,560 ಪ್ರಕರಣಗಳಾಗಿದೆ, 12.2. ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಇದೆ, 4,391, 11.9. ಇವ್ಯಾವೂ ಕೂಡ ಕಥೆಯಲ್ಲ, ಇದನ್ನು ನೀವು NCERB ರೆಕಾರ್ಡ್ ಅನ್ನು ತೆಗೆದ್ರೆ ಗೊತ್ತಾಗುತ್ತೆ. ಇನ್ನು ರಾಜಸ್ಥಾನ 3,644 ಪ್ರಕರಣಗಳಿದೆ, ಅಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ, 10.5% ಆಗಿದೆ. ಮಹಾರಾಷ್ಟ್ರ, ಅಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ, 4,144 ಪ್ರಕರಣಗಳಾಗಿದ್ದಾವೆ. ಉತ್ತರ ಪ್ರದೇಶ, ಅಲ್ಲಿ ಸಮಾಜವಾದಿ ಪಕ್ಷ ಸರ್ಕಾರ ಇದೆ, 3,025. ಅಂದರೆ ಕರ್ನಾಟಕ ಎಲ್ಲಿದೆ ಸ್ವಾಮಿ? ಯಾವ ಬೆಂಗಳೂರು ಅನ್ಸೇಫ್ ಆಗಿದೆ? ಯಾವ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಸೇಫ್ಟಿ ಇಲ್ಲ? ಇದನ್ನು ನಿಮಗೆ ಬಿಡ್ತೀನಿ. ಎಸ್, ನಾನು ಯಾಕೆ ಈ ಅಂಶಗಳನ್ನು ಹೇಳಿದೆ ಅಂದರೆ, ಎಲ್ಲೋ ಕೂತ್ಕೊಂಡು ಎಲ್ಲೋ ಯಾವುದೋ ನ್ಯಾಷನಲ್ ಮೀಡಿಯಾಗಳನ್ನೇ ಮೈ ಮೇಲೆ ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡು ಕನ್ನಡಿಗರು ಸರಿಯಿಲ್ಲ, ಬೆಂಗಳೂರು ಸೇಫ್ ಇಲ್ಲ ಅನ್ನುವಂಥ ಒಂದು ಅಪಪ್ರಚಾರ ಇದೆಯಲ್ಲ, ಈ ಅಪಪ್ರಚಾರವನ್ನು ಕನ್ನಡಿಗರು ಕಿವಿಕೊಡಬಾರದು. ಯಾಕಂತಂದ್ರೆ ಇದು ನಮಗೆ ನಾವೇ ಮಾಡ್ಕೊಳ್ತಾ ಇರ್ತಕ್ಕಂಥ ದ್ರೋಹ, ಅವಮಾನ, ನಾಚಿಕೆ ಅಂದರೆ ನಮಗೆ ನಾಚಿಕೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ನಿಜಕ್ಕೂ ಕೂಡ ಮಹಿಳೆಗೆ ಈ ರೀತಿ ಅನ್ಯಾಯ ಆದರೆ ಅದು ಖಂಡಿತವಾಗಿ ನಾವು ತಲೆ ತಗ್ಗಿಸಬೇಕಾದಂಥದ್ದು. ಹಾಗಾಗಿನೇ ಈ ಒಂದು ವಿಚಾರವನ್ನು ಕೆಂಪೇಗೌಡನ ಊರಿಗೆ ಯಾಕೆ ಇವತ್ತು ಬದನಾಮ್ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂದರೆ, ಬೆಂಗಳೂರು ಇವತ್ತು ಇಡೀ ದೇಶದಲ್ಲಿ ಹೊಟ್ಟೆ ಕಿಚ್ಚಿಗೆ ಕಾರಣ ಆಗಿದೆ. ಬೆಂಗಳೂರು ಬೆಳೀತಾ ಇರತಕ್ಕಂಥ ರೀತಿ, ಬೆಂಗಳೂರಿನ ವೇಗ, ಬೆಂಗಳೂರಿನ ನೋಡ್ತಕ್ಕಂಥ ವಿದೇಶದಲ್ಲಿ ನೋಡ್ತಕ್ಕಂಥ ರೀತಿ, ಇವೆಲ್ಲವೂ ಕೂಡ ಬೇರೆ ಸೆಂಟ್ರ್ಗಳಿಗೆ ತಡೆಯೋಕ್ಕಾಗ್ತಾ ಇಲ್ಲ, ಇದೊಂದು ಪಿತೂರಿ ಇದೆ. ಸೊ ಆ ಕಾರಣಕ್ಕೆ ಏನೋ ಚರ್ಚೆನ ಕೈಗೆತ್ತ. ಜೊತೆಗೆ ಪತ್ರಕರ್ತರು ಕರ್ವೇ ನಲ್ಲೋಡಿ ಪತ್ರಿಕೆ ಸಂಪಾದಕಂಥ ದಿನೇಶ್ ಕುಮಾರ್ ಸ್ವಾಗತ. ಹಾಗೆ ಬಿಜೆಪಿ ಮಹಿಳಾ ನಾಯಕರು, ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರ ಕೆಲಸ ಮಾಡಿದಂಥವರು ಹಿರಿಯ ನಾಯಕಿ ಮಂಜುಳಾ, ನಿಮ್ಗೆ ಸ್ವಾಗತ. ಹಾಗೆಯೇ ಬೆಂಗಳೂರು ಪ್ರತಿಷ್ಠಾನದ ಸಿಇಒ ಆದಂಥ ಶ್ರೀಧರ್ ಪಬ್ಬಿಶೆಟ್ಟಿ, ನಿಮ್ಗೂ ಕೂಡ ಸ್ವಾಗತ. ಹಾಗೆಯೇ ನಮ್ಮ ಲೇಖಕರು, ನಮ್ಮ ಪ್ಯಾನಲಿಸ್ಟ್ ಆದಂಥ ಸಿ ರಘು ಅವರು, ನಿಮ್ಗೂ ಕೂಡ ಸ್ವಾಗತ. ನಾನು ಮಂಜುಳಾ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಬೆಂಗಳೂರು ನಿಜವಾಗಲು ನೀವು ಹೇಳೋ ಪ್ರಕಾರ ಅಥವಾ ನಿಮ್ಮ ಪಕ್ಷ ಹೇಳೋ ಪ್ರಕಾರ ಅಥವಾ ಕೆಲವು ಇಂಗ್ಲಿಷ್ ಮಾಧ್ಯಮಗಳು ಏನಿವತ್ತು ಪುಂಕಾನುಪುಂಕವಾಗಿ ಕೂಗ್ತಾ ಇದಾವಲ್ಲ, ಅವ್ರ ಪ್ರಕಾರ ಬೆಂಗಳೂರು ಅಷ್ಟೊಂದು ಸೇಫಾ? ನೀವು ಬೆಂಗಳೂರಿನಲ್ಲಿ ಇಷ್ಟು ದಿವಸ ನೆಮ್ಮದಿಯಾಗಿಲ್ಲೋ ನೀವು? ಇಲ್ಲ, ಇದರಲ್ಲಿ ಎರಡಿದೆ. ಪಕ್ಷದ ಅಭಿಪ್ರಾಯ ಏನು ಅಂತ ನಾನು ಹೇಳೋದಕ್ಕಿಂತ ಮುಂಚೆ, ಬೆಂಗಳೂರು ಒಂದು ಇಂಟರ್ನ್ಯಾಷನಲ್ ಹಬ್. ನಾವು ಕನ್ನಡಿಗರು ಕರ್ನಾಟಕವನ್ನ ಕಟ್ಟಿದ ರೀತಿ ಕರ್ನಾಟಕದಲ್ಲಿ ಕಾಪಾಡಿಕೊಂಡಿರೋ ಗೌರವ ಒಂದ್ ಕಡೆ ಆದ್ರೆ, ಐಟಿ ಬಿಟಿ ಬಂದ ಮೇಲೆ ಮೈಗ್ರೇಟ್ ಆಗಿರುವಂತಹ ಪಾಪ್ಯುಲೇಷನ್ ಏನಿದೆ, ಉದ್ಯೋಗವನ್ನ ಹರಸಿ ಬಂದಂತ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂತ, ಅವ್ರಿಗೆ ಯಾವುದೇ ಸೋಷಿಯಲ್ ಅಕೌಂಟಬಿಲಿಟಿ ಇಲ್ಲದೆ, ಅವ್ರು ಎಗ್ಗಿಲ್ಲದೆ ಮಾಡ್ತಾ ಇರುವಂತ ಕೃತ್ಯಗಳು ಬೇರೆ. ಐಟಿ ಬಿಟಿ ಪ್ರೊಫೆಷನ್ ಬಂದ ಮೇಲೆ ಆಗ್ತಿರುವಂತ ವಿಮೆನ್ ಅಗೇನ್ಸ್ಟ್ ಕ್ರೈಮ್ ಮಾಡಂಗಿಲ್ಲ. ವಿ ಆರ್ ಇನ್ ಫೆಡರಲ್ ಸಿಸ್ಟಮ್, ವಿ ಆರ್ ಇನ್ ಕಾಸ್ಮೋ ಕಲ್ಚರ್. ನೀವು ಅದನ್ನ ಬಾರ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಆಂಜನೇಯ ಒಬ್ಬ ವಿದ್ಯಾರ್ಥಿ ಹೋಗ್ಬಿಟ್ಟು ಕನ್ನಡಿಗನ್ನು ಸಾಯಿಸಬಹುದು ಡಿಕ್ಕಿ ಹೊಡೆದು, ಅವನನ್ನ ನಮ್ಮ ಕನ್ನಡಿಗರು ಯಾರೇ ಒಬ್ಬ ಗುದ್ದು ಯಾರಾದ್ರೂ ಆಕ್ಸಿಡೆಂಟ್ ಮಾಡಿದ್ರು ಕೂಡ ಸಹಜವಾಗಿ ಅವನ್ನ ಹೊಡಿತಾರೆ.
ಅದು ಹೊಡೆದ ತಕ್ಷಣ ಇದು ಜನಾಂಗೀಯ ದ್ವೇಷ ಅಂತ ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಭಾಷಣ ಹೊಡಿತಾರೆ. ಅಂದ್ರೆ ನೀವು ಯಾರಾದ್ರೂ ಹೊರಗಿನ ದೇಶದವ್ರು ಬಂದು ಇಲ್ಲಿ ಡ್ರಗ್ ಮಾಫಿಯಾ ಮಾಡಬಹುದು, ಯಾರನ್ನ ಬೇಕಾದ ಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸಬಹುದು, ನಾವ್ ಯಾರು ಕೂಡ ಕೇಳಬಾರದು, ಜನಾಂಗ ದ್ವೇಷ ಆಗುತ್ತದೆ. ಇಲ್ಲ, ಇದು ಲಕ್ಷ್ಮಣ್, ಇದರಲ್ಲಿ ಎರಡು ಪಾಯಿಂಟ್ ಆಫ್ ವ್ಯೂ ನಾನು ನೋಡಕ್ಕೆ ಇಷ್ಟಪಡ್ತೀನಿ. ಒಂದು ಈ ರೀತಿ ದೊಡ್ಡ ಸಮುದಾಯ ಸೇರಿದಾಗ ಪ್ರಿಕಾಷನ್ಸ್ ಅಂತ ಏನ್ ತಗೋತೀವಿ, ಯಾವುದೇ ಸರ್ಕಾರ ಇರ್ಬೋದು, ನಾಳೆ ನಾವೇ ಸರ್ಕಾರಕ್ಕೆ ಬಂದಾಗ್ಲೂ ಈ ತರದ ಡಿಸೆಂಬರ್ 1 ಬಂದೇ ಬರುತ್ತೆ. ಅದಕ್ಕೆ ಈ ಸರ್ಕಾರ ಬಂದಾಗ ಡಿಸೆಂಬರ್ 1 ರಾಷ್ಟ್ರೀಯ ಭದ್ರತಾ ಸಭೆ ಕರೆದು ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸ್ ಕರ್ಕೊಂಡ್ಬಂದು ಆಮೇಲೆ ಎಲ್ಲ KSRP ತುಕಡಿಗಳು ಕರ್ಕೊಂಡ್ಬಂದು MG ರೋಡ್, ಬ್ರಿಗೇಡ್ ರೋಡ್ ಎಲ್ಲ ಕಡೆ ಗನ್ನುಗಳ ಸಮೇತ AK-47 ಇಟ್ಕೊಂಡು ಅಂದ್ರೆ ಇವರಿಗೆ ಪಾರ್ಟಿಗೆ ಸೆಕ್ಯೂರಿಟಿ ಮಾಡ್ಬೇಕು ನಾವು. ಇಲ್ಲ, ಇದರಲ್ಲಿ ನಾನು ನೀವು ಗಮನಿಸಿ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಮೇಟಿಯವರ ಘಟನೆ ನಡೆದು ಈ ಘಟನೆ ನಡೆದ ಮೇಲೆ ನಾನು ಮೊದಲನೇ ಸಲ ಚರ್ಚೆದಲ್ಲಿ ಭಾಗವಹಿಸಿದ್ದೀನಿ ಮತ್ತು ಮಾತಾಡ್ತಿದ್ದೀನಿ. ನೀವು ಮಹಿಳೆಯರ ಮಾನ ಅಪಮಾನವನ್ನ ರಕ್ಷಣೆ ಮಾಡುವ ಹೆಸರಲ್ಲಿ ಹರಾಜಾಗ್ತಾ ಇದ್ದೀರಾ, ರಕ್ಷಣೆ ಕೊಡ್ತಾ ಇದ್ದೀರಾ ಮಾಧ್ಯಮದವರು. ಅಲ್ಲ, ಮಾಧ್ಯಮದವರು ನನ್ನ ಪ್ರಕಾರ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷದ ಬಹಳ ಸಂವೇದನೆ ಇರತಕ್ಕಂತ ಮಾತುಗಳಂತ ಆಡಿದಿರಿ. ಹಾಗಂತ ಹೇಳ್ಬಿಟ್ಟು ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ನೀವು ಕಠಿಣ ಕ್ರಮ ಕೈಗೊಳ್ಳಿ, ಅರೆಸ್ಟ್ ಮಾಡಿದಿರಿ, ಬೆಂಗಳೂರು ಪೊಲೀಸರನ್ನ ಥ್ಯಾಂಕ್ಸ್ ಹೇಳ್ಬೇಕು, ಸಲ್ಯೂಟ್ ಹೊಡಿಬೇಕು. ಯಾಕಂದ್ರೆ 48 ಅವರು ಅರೆಸ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರೂ ಅವರು ಮುಸ್ಲಿಂ ವಿದ್ಯಾರ್ಥಿಗಳು ಏನಾದ್ರೂ ಯುವಕರಾಗಿದ್ರೆ ಕತೆ ಏನಾಗ್ತದೆ ದಿನೇಶ್ ಕುಮಾರ್ ಅವರೇ? ಅದನ್ನ ಬೇರೆ ಕಲರ್ ಕೊಟ್ಬಿಡೋರು, ಇಡೀ ದೇಶದಲ್ಲಿ ಬೇರೆ ತರ ಹೋರಾಟ ಮಾಡ್ಬಿಡೋರು ಅದನ್ನ. ಅದೇ, ಅದಕ್ಕೆ ಇನ್ನೊಂದಷ್ಟು ಬಣ್ಣಗಳು ಸುಲಭವಾಗಿ ಬರ್ತಾ ಇತ್ತು. ಇದು ಬಹಳ ಬೇಸಿಕ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ, ಇದಕ್ಕೆ ಬಹಳ ಆಯಾಮಗಳಿದ್ದಾವೆ. ಅಂದ್ರೆ ಒಂದು ರಾಜಕೀಯವಾದ ಆಯಾಮನು ಕೂಡ ಇದೆ. ಅಂದ್ರೆ ಇಡೀ ದೇಶದಲ್ಲಿ BJP ಹತ್ರ ಸರ್ಕಾರಗಳು ಏನೇನಿದ್ದಾವೋ ಆ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಮೀಡಿಯಾ ಇದನ್ನ ಕ್ಯಾಂಪೇನ್ ಮಾಡ್ತಾ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಅಲ್ಲ, ದೌರ್ಜನ್ಯ ಪ್ರಕರಣಗಳಿಗೂ ಅದಕ್ಕೆ ಪಾಲಿಟಿಕ್ಸ್ ಏನ್ ಸಂಬಂಧ ಆಗಿರೋ ಘಟನೆ ಅಲ್ವದು? ಪೊಲಿಟಿಕ್ಸ್ ಏನೇ ಇದು, ಪ್ಯೂರ್ ಘಟನೆ ಆದ್ಮೇಲೆ ಅದು ಪೊಲಿಟಿಕಲ್ ಟರ್ಮ್ ತಗೊಂಡೇ ತಗೊಳುತ್ತೆ. ಅದು ಒಂದು. ಇನ್ನೊಂದು, ಎರಡನೇದು, ಈ ಬೆಂಗಳೂರು ಸಿಟಿನೇ ಒಂದು ಕಾಸ್ಮೋ ಸಿಟಿ ಆಗಿರೋದ್ರಿಂದ ಇದನ್ನ ಒಂದು ಯೂನಿಯನ್ ಟೆರಿಟರಿ ಮಾಡಬೇಕು, ಕೇಂದ್ರಾಡಳಿತ ಮಾಡಬೇಕು ಅನ್ನೋಂಥ ಹುನ್ನಾರ ಬಹಳ ಮೊದಲಿಂದನೂ ನಡ್ಕೊಂಡು ಬಂದಿದೆ. ಬಹಳ ಜನ ಅದನ್ನು ಓಪನ್ ಆಗಿ ಕೂಡ ಹೇಳಿದ್ದಾರೆ, ಕೆಲವು ರಾಷ್ಟ್ರಪತಿಗಳಿಗೆ ಪಿಟಿಷನ್ ಕೂಡ ಮಾಡಿದ್ದಾರೆ. ಇದು ಬೆಂಗಳೂರನ್ನ ಕರ್ನಾಟಕದಿಂದ ಸಪ್ರೇಟ್ ಮಾಡಬೇಕು, ಇದು ಬಹಳ ಜನಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ, ನಾನು ಒಂದ್ ಸಣ್ಣ ಆಡ್ ಮಾಡ್ತೀನಿ. ಇವತ್ತು ಈ ರೀತಿಯ ಒಂದು ಆತಂಕ ಸೃಷ್ಟಿ ಆಗ್ಬೇಕಾದ್ರೆ ನಾವ್ ಯಾವುದೇ ಸರ್ಕಾರ ಇದ್ದಾಗ ಅಪ್ರಿಸಿಯೇಷನ್ ಕಂಡಮ್ ಇರುತ್ತೆ, ಇಟ್ ಇಸ್ ಎ ರೈಟ್ ಆಫ್ ಕಾಮನ್ ಮ್ಯಾನ್. ಆತರ ಹೇಳೋದಾದ್ರೆ ನೀವು ಧಾರವಾಡದಲ್ಲಾದಂತ ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯವನ್ನು ಆಂಟಿಸಿಪೇಟ್ ಮಾಡಲ್ಲ? ಈ ರೀತಿ ಜನರು ಸೇರಿರ್ತಾರೆ ಅಂತ ಹೇಳಿದಾಗ ಇಲ್ಲ, ಇಷ್ಟು ಜನ ಸೇರ್ಸೋಕೆ ಅವಕಾಶ ಇಲ್ಲ, ಇಲ್ಲಿ ಎನ್ಫೋರ್ಸ್ ಮಾಡ್ಬೇಕಾದ್ರೆ ಕಷ್ಟ ಇದೆ ಅಂತ ಹೇಳಲ್ಲ? ಏನ್ ಹೇಳ್ತಾರೆ ಗೃಹ ಮಂತ್ರಿಗಳು? ಇಲ್ಲ ಸರ್, ಸ್ಟೆಪ್ಸ್ ತಗೊಂಡಿಲ್ಲ ಅಂತ. ಇಲ್ಲ, ಇದ್ರಲ್ಲಿ ಏನಾಗುತ್ತೆ, ಮುಫ್ತಿನಲ್ಲಿ ಇದ್ರು ಮಹಿಳಾ ಪೊಲೀಸರು ಅಂತಾರೆ, ಎಲ್ಲಿ ಇದ್ರು? ಹಾಗಾದ್ರೆ ಒಂದು 12 ಮುಗಿದ ತಕ್ಷಣ ಯಾಕೆ ಕಳ್ಸಲ್ಲ? ಇಲ್ಲಿ ಸಮಸ್ಯೆ ಆಗಿದ್ದು ಏನ್ ಗೊತ್ತಾ, ಯಾವತ್ತು ನಾವು ಬೆಳಿತಿದೀವಿ ಅಂದ್ರೆ ನಮ್ಮನ್ನು ತುಳಿಯಕ್ ಬೇರೆಯವ್ರು ಇರ್ತಾರೆ. ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಹಬ್, ನಮ್ಮನ್ನ ಕೊಲಾಪ್ಸ್ ಮಾಡಕ್ಕೆ ಬೇರೆ ಶಕ್ತಿಗಳು ಕೆಲಸ ಮಾಡ್ತಾ ಇರ್ಬೋದು. ಆದ್ರೆ ಹೌ ಟು ಅಡ್ಮಿನಿಸ್ಟ್ರೇಟ್? ಯಾವ ಶಕ್ತಿಗಳು ನೀವು ಕೊಲಾಪ್ಸ್ ಅಂದ್ರೆ ಯಾವ ಶಕ್ತಿ? ಇಲ್ಲ, ಇವತ್ತು ಹೈದರಾಬಾದ್ ಚಂದ್ರಬಾಬು ಕಳಿಸಿರ್ತಾರ? ಇಲ್ಲ ಸರ್, ತಮಿಳುನಾಡಿನಿಂದ ಸರ್, ಮಾಧ್ಯಮವನ್ನ ನಾನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ, ನೀವು ಮಹಿಳೆಯರ ಮಾನಾಪಮಾನವದ ರಕ್ಷಣೆಯಲ್ಲಿ ದಿನನಿತ್ಯ ಹರಾಜಾಗ್ತಿದ್ದೀರಾ. ಇವತ್ತು ಯಾವುದೋ ಮಹಿಳೆಗೆ ಅನ್ಯಾಯ ಆಯ್ತು ಅಂತ ನೀವು ನ್ಯೂಸ್ ಕೊಡಿ, 24 ಅವ್ರ ಫೋಟೋ ತೋರಿಸಿದ್ರೆ ಅವ್ಳು ಯಾರು, ಎತ್ತ, ಅವ್ಳ ಜೀವನ ಏನು ಅಂತ ಹುಡುಗಿ ಹೇಳ್ತದಲ್ಲ, ನನ್ ಮರ್ಯಾದೆ ಹೋಗ್ತದೆ, ಬೇಡ ನನಗೆ, ನನ್ ಬರಬೇಡ. ನಿಮ್ದು ಶ್ರೀಧರವ್ರೆ, ಬೆಂಗಳೂರು ಪ್ರತಿಷ್ಠಾನ, ಬೆಂಗಳೂರಿನ ರಕ್ಷಣೆ ಒಂದು, ಮತ್ತೆ ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರಿನ ಸೌಹಾರ್ದತೆ, ಇಟ್ಸ್ ಅ ಕೋರ್ಡಿಯಲ್ ರಿಲೇಷನ್ಶಿಪ್ ಏನೋ ಲಿವಿಂಗ್ ಇನ್ ಬೆಂಗಳೂರು ಅಂತ. ಆದ್ರೆ ಇಲ್ಲೇನಾಗ್ತಾ ಇದೆ ಅಂದ್ರೆ, ಬೆಂಗಳೂರಿನ ಒಡಿ ಸಂಪತ್ತು, ಬೆಂಗಳೂರಿನ ಅನುಕೂಲಗಳು, ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಬೆಳಕು, ಬೆಂಗಳೂರಿನ ದೀಪ, ಬೆಂಗಳೂರಿನ ಪಬ್ ಕ್ಲಬ್, MG ರೋಡ್, ಬ್ರಿಗೇಡ್ ರೋಡ್, ಇವೆಲ್ಲವೂ ಕೂಡ ಸೋಕಾಲ್ಡ್ ಸಮ್ ಸೆಕ್ಷನ್ಸ್ ಆಫ್ ಬೆಂಗಳೂರಿಯನ್ಸ್ ಗೆ ಮಾತ್ರ ಸೀಮಿತ ಅನ್ನೋ ತರದ್ದು ಭಾವನೆ ಬಂದ್ರೆ, ನಾನು ಕೆಂಪೇಗೌಡ ಕಟ್ಟದಂತ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ಬೋರೇಗೌಡ, ಬೆಂಗಳೂರಿನ ಒಬ್ಬ ಕಲ್ಲಪ್ಪ ಮಲ್ಲಪ್ಪ, ಬೆಂಗಳೂರಿನ ಒಬ್ಬ ಕಲ್ಲಮ್ಮ ಮಲ್ಲಮ್ಮ, ಒಬ್ಬ ಮಂಜುಳ, ನನ್ ಬೆಂಗಳೂರು ಫೀಲ್ ಆಗದೆ. ಅವಾಗ ನೀವು ITBT ಮಾತ್ರ ಬೆಂಗಳೂರು ಅಂತ ಅನ್ನೋದಾದ್ರೆ, ಹಾಗಾದ್ರೆ ಈ ಕಲ್ಚರ್ ಕೂಡ ನಿಮ್ಗೆ ಸಂಬಂಧಪಟ್ಟಿದ್ದು, ಇಲ್ಲೇನೋ ಆಗಬಾರ್ದು, ಇದು ಸಂಪೂರ್ಣವಾದಂತ ಸರ್ಕಾರದ ಮಿಷನರಿ ಕೂಡ ಇವರು ಸೇಫ್ಟಿಗೆ ಇರ್ಬೇಕಾ? ಇಲ್ಲ ನೋಡಿ, ಈಗ ನಾವು ಬೆಂಗಳೂರಿಗರಂದ್ರೆ ಯಾರು, ಆ ಒಂದು ಮುಖ್ಯವಾದ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಬೆಂಗಳೂರಲ್ಲಿ ಹುಟ್ಟಿದಂಥವ್ರ, ಎರಡು ತಲೆಮಾರು ಹಿಂದಿನಿಂದ ಬೆಂಗಳೂರಲ್ಲಿ ಇದ್ದಂಥವ್ರ, ಅಥವಾ ಕೆಂಪೇಗೌಡ ವಂಶಜರೇ ಮಾತ್ರನಾ, ಯಾರು ಬೆಂಗಳೂರಿಗರು ಅಂತ ನಾವೊಂದು ಪ್ರಶ್ನೆ ಕೇಳಬೇಕಾಗಿ ಬರುತ್ತೆ. ಆದರೆ ಆ ಪ್ರಶ್ನೆಗಿಂತ ಮುಖ್ಯವಾದದ್ದು ಇನ್ನೊಂದಿದೆ. ಇದು ನಮ್ಮೆಲ್ಲರ ನೆಚ್ಚಿನ ಊರು, ನಾವೆಲ್ಲರೂ ಇದಕ್ಕೆ ನಮ್ಗೆ ಹೆಮ್ಮೆ ಇದೆ ಬೆಂಗಳೂರಂದ್ರೆ. ಆ ಒಂದು ಊರಿನಲ್ಲಿ ಒಂದು ಅಹಿತಕರವಾದ ಘಟನೆ ನಡೆದ್ರೆ ಆವಾಗ ಏನಾಗಬೇಕಾಗಿದೆ, ಜನರ
ಕರ್ತವ್ಯ ಏನಿದೆ, ಸರ್ಕಾರದ ಕರ್ತವ್ಯ ಏನಿದೆ ಅದರ ಬಗ್ಗೆ ಪ್ರಶ್ನೆ ಎತ್ತುವುದು, ಅದು ಒಂದು ಬೆಂಗಳೂರಿನ ಒಲವಿನಿಂದ ತೆಗಿತಾ ಇದ್ದಾರೋ ಅಥವಾ ಏನಿದೆಯೋ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಆ ಪ್ರಶ್ನೆ ಸರಿ ಇದೆಯೋ ಇಲ್ವೋ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಈಗ ತಾವೇ ನೋಡಿದರೆ ಮಾಧ್ಯಮದಲ್ಲೇ ಅಲ್ಲಾದಂತಹ ಅಹಿತಕರ ಘಟನೆಗಳ ಫೋಟೋಗಳಿದೆ, ಸೃಷ್ಟಿಸಿದ್ದಲ್ಲ, ಮಾರ್ಫ್ಡ್ ಅಲ್ಲ ಆ ಫೋಟೋಗಳು. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಬಂದಾಗ ಏನಾಗಿದೆ, ನಾವು ಸಿ ಸಿ ಟಿ ವಿ ಎಲ್ಲ ಸ್ಕ್ಯಾನ್ ಮಾಡಿದ್ದೀವಿ, ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಸೂಕ್ಷ್ಮವಾದಂತಹ ವಿಷಯ ಇದೆ, ಅದನ್ನು ನಾವು ಅಕ್ನಾಲೆಜ್ ಮಾಡಿಕೊಂಡ್ರೆ ಅದು ನಮಗೆ ಒಳ್ಳೆಯದು, ನಮ್ಮ ಬೆಂಗಳೂರಿಗೆ ಒಳ್ಳೆಯದು. ಏನಿದರಲ್ಲಿ, 2 ವರ್ಷಗಳ ಹಿಂದೆ ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ಆಯಿತು, ವಿಚ್ ಮೀನ್ಸ್ ಟು ಸೇ ದಟ್ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಈಸ್ ಎ ಸೆನ್ಸಿಟಿವ್ ಏರಿಯಾ. ಸೊ ಆಗ ಸಿ ಸಿ ಟಿ ವಿ ಸರ್ವೆಲೆನ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು, ಏನೋ ಮಾಡಿದ್ದಾರೆ ಅವರು. ಆ ಸರ್ವೆಲೆನ್ಸ್ ಇವತ್ತು ನಮ್ಗೆ ಸಾಕಾಗ್ತಾ ಇಲ್ಲ, ರೈಟ್? ಅದೊಂದು ಇರುವಂತಹ ವಿಷಯ. ಯಾವತ್ತೇ ಆಗಲಿ ಬೋರೇಗೌಡರಿಗಾಗ್ಲಿ ಮಲ್ಲಮ್ಮನ್ಗಾಗ್ಲಿ 1:100 ಇದ್ದಿದ್ದು 1:1000 ಆಗಿದೆಲ್ಲ ಬೆಂಗಳೂರು ಪಾಪ್ಯುಲೇಷನ್. ಈಗ ಮೋಜು ಮಸ್ತಿ ಮಾಡ್ತೀವಿ, ಹೇಗ್ ಬೇಕಾದ್ರೂ ಇರ್ತೀವಿ, ಯಾರೋ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ನಾಗರಿಕರು ಕೇಳಕ್ಕಾಗಲ್ಲ. ಒಂದು ಸೊಸೈಟಿ ಮಂಜುಳ ಅವರು ಒಂದು ನಿಮಿಷ ಕಂಪ್ಲೀಟ್.